ಒಂಬತ್ತು ಟೈಮ್ ನೈನ್ ಟೈಮ್ಸ್ ಮಲ್ಲಿಕಾರ್ಜುನರಿಗೆ ಎಂ ಎಲ್ ಎ ಮಾಡಬೇಕು ಎಂಟು ಟೈಮ್. ಎರಡನೇದು ಗುರ್ಬಿಟ್ಕರ್ ರಾಜಕೀಯ ಜೀವನ ಕೊಟ್ಟಿದ್ದು ಗುರ್ಬಿಟ್ಕರ್ ಮಲ್ಲಿಕಾರ್ಜುನ ಖರ್ಗೆ ಹೋಗಿ ಅಲ್ಲಿ ಎಜುಕೇಶನ್ ಪರಿಸ್ಥಿತಿ ಏನಿತ್ತು ಅವ್ರ ಬ್ಯಾಕ್ ಗ್ರೌಂಡ್ ಗೊತ್ತು ಬರೀ ಕ್ರಿಮಿನಲ್ ಟಾಕ್ ಅಬೌಟ್ ಇಸ್ ಕ್ರಿಮಿನಲ್ ಫಾಸ್ಟ್ ಕೇಸಸ್. ಅವರಪ್ಪ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಓಪನ್ ಗುರ್ಬಿಟ್ಕರ್ ಸಿಬಿಎಸ್ಇ ಸ್ಕೂಲ್ ನರ್ಸಿಂಗ್ ಸ್ಕೂಲ್ ಮತ್ತೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಜನರಿಗೆ ಹಿಂದೂ ಜನರಿಗೆ ಐಟಿಐ ಕಾಲೇಜ್ಗಳು ಅವ್ರಿಗೆ ಐಟಿಐ ಆಗಿದ್ದು ನಾವು ವೆರಿಫೈ ಮಾಡಬೇಕು ನಮ್ಮ ಹೇಳ್ತಾರ ಅಲ್ಲಿ ಸ್ಯಾಂಕ್ಷನ್ ಆಗಿದ್ದು ಅವ್ರು ಬ್ಯಾರಿಕೇಡ್ ಶೂಟ್ ಮಾಡ್ಕೊಂಡ್ರು ನಾ ಅಲ್ಲಿ ಎಲೆಕ್ಷನ್ ಹೋದಾಗ ಹೇಳ್ತಾ ಇದ್ರು ಇದು ಒಳ್ಳೆ ಬ್ಯಾಕ್ಗ್ರೌಂಡ್ ಟಾಕ್ ಅಬೌಟ್ ಗುಡ್ ಥಿಂಗ್ಸ್ ಪೂಜಾ ಪುರಸ್ಕಾರ ಮಾಡ್ತಾರ ಟೆಂಪಲ್ ದೊಡ್ಡ ಅಲ್ಲಿ ಒಂದು ಗುಡಿ ಮಾಡ್ಕೊಂಡು ದಾಸೋಹ ಮಾಡ್ತಾ ಇದಾರ ಅದು ಅವ್ರಿಗೆ ಕಾಣಲ್ಲ ಅಲ್ಲ ಕಾಲದಾಗ ಯಾರೇ ಬಂದು ಲೆಟರ್ ಕೊಟ್ಟರೆ ಎಫ್ಐಆರ್ ಮಾಡ್ತಿದ್ರು ಕೇವಲ ಸರ್ಕಾರದ ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಐದು ಗ್ಯಾರಂಟಿ ಹೆಂಗೆ ಊರಿಗೆ ಫುಲ್ಫಿಲ್ ಮಾಡಬೇಕು ಅದು ಬಿಟ್ಟರೆ ಬೇರೆ ಯಾವುದೂ ಕೆಲಸ ಮಾಡ್ತಾ ಇಲ್ಲ. ಯಾವ ಕ್ಷೇತ್ರದಲ್ಲಿ ಭಾರತ ದೇಶದ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಇಲ್ಲಿವರೆಗೆ ಯಾವ ಸರ್ಕಾರ ಬಂದರೂ ಕೂಡ ಅಭಿವೃದ್ಧಿ ಬಗ್ಗೆ ಮೊದಲು ಪ್ರಾರಂಭ ಇರ್ತದೆ ಅದು ಡೆವಲಪ್ಮೆಂಟ್ ಅಲ್ಲಿ ಇವತ್ತು 100 ಯೂಸ್ ಆಗ್ತಾ ಇದೆ. ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿಗಾಗಿ ದುಡ್ಡು ಬರ್ತಾ ಇಲ್ಲ ನಿಮಗೆ ಗೊತ್ತದ ಭಾರತೀಯ ಜನತಾ ಪಾರ್ಟಿ ನಮ್ಮ ಚಿತ್ತಾಪುರದಲ್ಲಿ ನಿನ್ನೆ ಉಸ್ತುವಾರಿ ಮಂತ್ರಿ ಬಹಳ ದೊಡ್ಡ ಜೋಶದಿಂದ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೆಂಗಂದ್ರೆ ಅದು ನೋಡಿದಾಗ ಹಿಂಗೆ ಅನಿಸ್ತಿತ್ತು ನಾವು ಕೊನೆ ಹುಷಾರ್ ನನಗಿಂತ ಯಾರು ಹುಷಾರಿಲ್ಲ ಆಮ್ ದ 85% ನಾನೇ ಭಾರತ ದೇಶ ಕರ್ನಾಟಕ ರಕ್ಷಣೆ ಮಾಡುವ ಅಂತೇಳಿ ಆ ರೀತಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಅದು ಏನಾಗ್ಯದ ಅಲ್ಲಿ ಕಲ್ಬುರ್ತಿಯಲ್ಲಿ ಒಂದು ಘಟನೆ ಆಗ್ಯದ ಕಾನೂನು ಪ್ರಕಾರ ಎಫ್ಐಆರ್ ಆದ್ರ ನೋಬಡಿ ಇಸ್ ಬಿಗ್ಗರ್ ದನ್ ಕಾನೂನು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರ ಸಂವಿಧಾನ ಬಗ್ಗೆ ಮಾತಾಡ್ತಾರ ಸಂವಿಧಾನದಾಗ ಏನದ ಅದು ಅದು ನಡ್ಕೊಳ್ಳಿಲ್ಲ ಅಂದ್ರೆ ಅದನ್ನ ಸಮರ್ಥನೆ ಮಾಡ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ ಓಪನ್ಲಿ ಅವ್ರು ತಿರುಗಾಡ್ತಾ ಇದ್ದಾರೆ ಅವರಿಗೆ ಅರೆಸ್ಟ್ ಮಾಡಿಲ್ಲ. ಅದಕ್ಕೆ ನಮ್ಮ ಅಲ್ಲಿ ಮಣಿಕಟ್ ರಾಕೋಡ್ ಒಬ್ಬ ಚಿತ್ತಾಪುರ್ ಡಿಫೆಂಡೆಂಟ್ ಕ್ಯಾಂಡಿಡೇಟ್ ಅವನ ಜವಾಬ್ದಾರಿ ಇರ್ತದ ಯಾರೇ ಇರಲಿ ನೊಂದವರಿಗೆ ಅವ್ರು ನ್ಯಾಯ ಕೊಡುವಂತ ಕೆಲಸ ಅವ್ರು ಮಾಡ್ತಾರ ಅದಕ್ಕೆ ಸ್ಟ್ರೈಕ್ ಮಾಡಿದ್ರು. ಈಸ್ ಅ ಹಾಟ್ ಯಂಗ್ ಬಾಯ್ 25-26 ವರ್ಷದವನು ಒಂದು ನ್ಯಾಯ ಕೊಡ್ಲಿಕ್ಕೆ ಒಂದು ಹೋರಾಟ ಮಾಡಿ ಹೋರಾಟ ಮಾಡಿದಾಗ ಅದನ್ನ ಆ ಸ್ಟ್ರೈಕ್ ಅನ್ನ ಅದು ಒಂದು ದೊಡ್ಡ ಇದು ಆಗ್ತದೆ ಅಂತೇಳಿ ಅದನ್ನ ಹೊಡಿಲಿಕ್ಕೆ ಅದನ್ನ ಬ್ರೇಕ್ ಮಾಡಲಿಕ್ಕೆ ಮಣಿಕಂಠ ರಾಠೋಡ್ ಬೆಳಿಗ್ಗೆ ಬೆಳಿಗ್ಗೆ ಹೋಗಿ ಅರೆಸ್ಟ್ ಮಾಡ್ಕೊಳ್ತಾರ. ಯಾವ ದೇಶದ ಕಾನೂನು ಹೇಳ್ತಿದ್ರು ಸ್ನಾನ ಮಾಡುವಾಗ ಇನ್ನ ಪಟ್ಟಿ ಹಾಕಿ ಅಂಡ್ರೋಡ್ ಮ್ಯಾಗೆ ಲುಂಗಿ ಮ್ಯಾಗ ಬಿದ್ದಿದ್ದಾರ ಬಂದು ಮುಂಜಾನೆ ನಂತದೇನು ಅರ್ಜೆನ್ಸಿ ಇತ್ತು ಅವ್ರು ಫೋನ್ ಮಾಡಿದ್ರೆ ಬರ್ತಿದ್ರು ಕರೆದ್ರೆ ಬರ್ತಿದ್ರು ಮುಂಜಾನೆ ಸ್ಟ್ರೈಕ್ 10-11 ಅದ ಮುಂಜಾನೆ ಅರೆಸ್ಟ್ ಮಾಡ್ತಾರ. ಒಬ್ಬ ಯುಎನ್ ಆಗ್ತೀರಿ ಹೇಳ್ತಾರ ಅವಾಗ ಗುಂಡ ಅಂತ ಹೇಳ್ತಾರ ಅವ ಪ್ರೌಢಿ ಶೀಟರ್ ಅಂತ ಹೇಳ್ತಾರ ನೋಡ್ರಿ ನೋಬಡಿ ಇಸ್ ಬಾರ್ಡ್ ಕ್ರಿಮಿನಲ್ ಅವನು ಎಲ್ಲ ಬಹಳಷ್ಟು ಫುಡ್ ಕೇಸ್ಗಳು ದಾಖಲೆ ಆಗ್ಯಾವ ಅದನ್ನ ಅವನು ಲೀಗಲಿ ಫೈಟ್ ಮಾಡ್ತಾ ಇದ್ದಾನೆ. ಅದ್ರ ಬಗ್ಗೆ ಅವನಿಗೆ ಏನಂದ್ರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋ ಪ್ರಯತ್ನ ಮಾಡ್ತಾರ ಅದಕ್ಕೆ ಹೋರಾಟ ಮಾಡಿ ಅಂದ್ರಿಗೆ ಹಾಕಿ ಮತ್ತೆ ಸಾಯಂಕಾಲ ಮತ್ತೆ ಅವನಿಗೆ ರಿಲೀಸ್ ಮಾಡಿ ಯಾರು ಒಬ್ಬರು ಕಂಪ್ಲೇಂಟ್ ಕೊಡ್ತಾರ ಆನ್ ದಟ್ ಬೇಸಿಸ್ ಏನ ಶಿ ಗೆಟ್ಸ್ ಅರೆಸ್ಟೆಡ್ ಮತ್ತೆ 14 ದಿವಸ ಜೇಸಿ ರಿಮೈಂಡರ್ ಮಾಡ್ತಾರ. ಇದು ಸರಿ ಕಾಣಿಸ್ತೇನೋ ಅಂದ್ರೆ ಟೋಟಲಿ ಅವ್ರದೇನಪ್ಪ ಇದು ಹೇಳ್ತಾರೆ ನೀನೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಬರ್ಬಿಡಿಸಲ್ಲ ಭಾರತ ದೇಶದಲ್ಲೂ ಭಾರತೀಯ ಜನತಾ ಪಾರ್ಟಿ ಬರ್ಬಿಡಿಸಲ್ಲ. ಸ್ವಾಮಿ ನೀವು ವಿಚಾರ ಮಾಡಬೇಕು ಭಾರತೀಯ ಜನತಾ ಪಾರ್ಟಿ
ಸೂರ್ಯ ಚಂದ್ರಗಳಿಗೆ ಭೂಮಿ ಚಂದ್ರಗಳಿಗೆ ಯಾರು ಇದಕ್ಕೆ ಕಷ್ಟ ಮಾಡಲು ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಜಂತು ನಾಯಕರಿರುವವರಿಗೆ ನಮ್ಮ ಎಲ್ಲ ಯಡಿಯೂರಪ್ಪ ಅಂತವರಿಗೆ ಪ್ರತಿ ಹಳ್ಳಿ ಊರಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಇವತ್ತು ದೇಶದ ಬಗ್ಗೆ ವಿಚಾರ ಮಾಡೋ ಜಾಸ್ತಿ ಆದ್ರೆ ಭಾರತೀಯ ಜನತಾ ಪಾರ್ಟಿ ಕಾರಣ. ನೀವು ಇದನ್ನ ನೀವು ಭಾರತೀಯ ಜನತಾ ಪಾರ್ಟಿಗೆ ನಾವು ಆರು ತಿಂಗಳಿಗೆ ನಿರ್ಣಾಮ ಆಗ್ತದೆ ಅಂತ ಹೇಳ್ತಾರೆ. ಏನೋ ಉಸ್ತುವಾರಿ ಬಂದು ಹೇಳ್ತಾರೆ ಕಲ್ಬುರ್ಗಿ ಉಸ್ತುವಾರಿ ನಿನ್ನೆ ಹೇಳಿದ ಪ್ರೆಸ್ ಕಾನ್ಫರೆನ್ಸ್ ಆಮೇಲೆ ಹೇಳ್ತಾರೆ ನಾನು ಒಂದೆರಡು ಲೈನ್ ನನ್ನ ಬಗ್ಗೆ ಮಾತಾಡಿರೋ ಡಾಕ್ಟರ್ ಜಾಧವ್ ಅವರು ನನ್ನ ಹೆಸರು ಹೇಳಲ್ಲ ವಿಡ್ಯೂ ಟು ಪಾಲಿಟಿಕ್ಸ್ ಮಾಡ್ತಾರೆ ಅಂತ ಹೇಳಿ ನೀವು ಎಷ್ಟು ಹೇಳಿದ್ರು ನನ್ನ ಹೆಸರು ಹೇಳಲ್ಲ ಅವ್ರ ಹೆಸರು ನಾ ಕೇಳಬಹುದು ಕಾಂಗ್ರೆಸ್ ಅಂತ ಹೇಳಿ ಅವ್ರು ಮಾಡಿದ್ದಕ್ಕೆ ಅವ್ರು ನನ್ನ ಹೆಸರು ಹಾಕಿ ಅಂತ ಹೇಳ್ತಾರು. ಈಸ್ ಎಕ್ಸೆಪ್ಟೆಡ್ ನಾ ಭಯ ಇಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆ ಮೇಲೆ ಶಾಕ್ ಮಾಡ್ತಾ ಇದ್ದೀನಿ ಅವ್ರು ಯಾಕೆ ಹೇಳಿ ನಾನು ಕಾಂಗ್ರೆಸ್ ಅಂದ್ರೆ ಅವ್ರು ಒಪ್ಕೊಂಡಂಗೆ ನಾ ಮಾಡಿದ ಅಂತ ಒಪ್ಕೊಂಡಂಗೆ ಅಲ್ಲ ಅವ್ರು ಒಪ್ಕೊಂಡಂಗೆ ಅವ್ರು ನಾ ಅವ್ರ ಹೆಸರು ಪಾರ್ಟಿ ಬಿಡ್ಲಿ ಕಾರಣ ಪ್ರಿಯಾಂಕ ಖರ್ಗೆ. ಇವತ್ತು ನೋಡ್ರಿ ಜೂನಿಯರ್ ಮೋಸ್ಟ್ ಎಂ ಎಲ್ ಎ ಆಫ್ ದಿಸ್ ಏರಿಯಾ. ನಾನು ಅವ್ರಿಗೆ ಜಗಳ ಹಚ್ಚಿ ಮಾತಾಡ್ಲಿಕ್ಕಿಲ್ಲ. ನಾನು ಒಬ್ಬ ಫ್ರೀಡಮ್ ಫೈಟರ್ ಮಗ ಆಗಿದ್ದೀನಿ. ಸಾಮಾಜಿಕ ನ್ಯಾಯ ಕೊಡಬೇಕು. ಇವತ್ತು ಈಶ್ವರ್ ಖಂಡ್ರಿ ಅವರು ಶರಣ್ ಪ್ರಕಾಶ್ ಪಾಟೀಲವರು ದೊಡ್ಡ ದೊಡ್ಡ ನಾಯಕರು ಅವ್ರು ಬಾಗ ಬಲಕ್ ಕೊಡ್ತಾರೆ. ಔಟ್ ಆಫ್ ವೇ ಔಟ್ ಆಫ್ ಟರ್ನ್ ಅವ್ರು ಎಂ ಎಲ್ ಎ ಅವ್ರು ಮಿನಿಸ್ಟರ್ ಆಗಿ ಇವತ್ತು ನಾನೇ ಬಾಸ್.